ನಾನು ಮೊನ್ನೆ ಒಂದು ಬೆಳವಣಿಗೆ ನೋಡ್ತಾ ಇದ್ದೆ. ನೀವೆಲ್ಲ ಜಮೀರ್ ಅಹಮದ್ ಖಾನ್ ಅವರು, ನೀವು ರಮೇಶ್ ಬಂಡಿ ಸಿದ್ದೇಗೌಡರು, ಮಾಗಡಿ ಬಾಗ್ಪೀಸ್ ಅವರು, ಎಲ್ಲ ನಿಮ್ದೆಲ್ಲ ಒಂದು ಟೀಮ್ ಅಂದರೆ ಬಿಕಾಸ್ ಆಫ್ ನೀವೆಲ್ಲ ಒಟ್ಟಿಗೆ ಅವತ್ತು ಏನು ವೋಟ್ ಹಾಕಿದ್ರಿ, ಅದಾದ್ಮೇಲೆ ಪಕ್ಷ ಬಿಟ್ಟು ಬಂದು ಕಾಂಗ್ರೆಸ್ ಸೇರ್ಪಡೆ ಆದ್ರಿ, ಚುನಾವಣೆಯಲ್ಲಿ ಒಂದು ಚೆನ್ನಾಗಿದ್ರು, ನೀವು ಒಂದು 3 ಜನ ಚುನಾವಣೆಯಲ್ಲಿ ಸೋತ್ರಿ, ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು, ನೀವು ಮತ್ತು ಮಾಗಡಿ ಬಾಲಕೃಷ್ಣ ಅವರು. ಮೊನ್ನೆ ಜಮೀರ್ ಒಂದು ಹೇಳಿಕೆ ಕೊಟ್ಟಾಗ ಎಲ್ಲ ಏನು ಅನ್ಕೊಂಡವ್ರೆ ಜನಗಳು ಅಂದರೆ ಚಲರಾಯಸ್ವಾಮಿ ಸಿದ್ದರಾಮಯ್ಯ ಟೀಮು ಅಂತ. ಬಟ್ ಜಮೀರ್ ಹೇಳಿಕೆ ಕೊಟ್ಟಾಗ ಕರೆದು ಹೇಳಿದ್ರಿ ಯಾವುದು ಹೇಳ ಸರಿ ಇಲ್ಲ, ಇದು ಡ್ಯಾಮೇಜ್ ಆಗುತ್ತೆ ಅಂತ. ಬಟ್ ಆ ಪ್ರಬುದ್ಧತೆ ಎತ್ ಕಾಣುತ್ತೆ, ಜನಗಳು ಕೂಡ ಅರ್ಥ ಆಗುತ್ತೆ. ನಾನು ಯಾಕೆ ಪದೇ ಪದೇ ಅದನ್ನು ರೀಕಾಲ್ ಮಾಡ್ತೀನಿ ಅಂತಂದರೆ, ರಾಜ್ಯದಲ್ಲಿರೋರು ಅವ್ರ ಕ್ಷೇತ್ರಕ್ಕೆ ಲೀಡರ್ಗಳು, ಇಡೀ ರಾಜ್ಯಕ್ಕೆ ಲೀಡರ್ ಆಗೋರ ಸಂಖ್ಯೆ ಕಡಿಮೆ. ಅವತ್ತು ಎಂ ಪಿ ಪ್ರಕಾಶ್ ಆದಿಯಾಗಿ ಹೊರಟ್ಟಿಯವರು ಸಹ ಉತ್ತರ ಕರ್ನಾಟಕ ಭಾಗದವ್ರಿಗೆ ಇಷ್ಟ ಆಗಿದ್ರಿ, ಇವಾಗಲೇ ಹೇಳಿದ್ರು ವಿಜನರಿ ಲೀಡ್ರು ಅನ್ನೋ ಲೆಕ್ಕಾಚಾರ ಅವ್ರನ್ನ ಕರಿತಿರ್ತಾರೆ. ಬಟ್ ಆ ಓಟನೇ ನಿಮ್ಮ ಹಿಂದಿನ ನಾಯಕರಿಗೆ ಸಮಸ್ಯೆ ಆಯ್ತೇನೋ ಅಂತ. ಇರ್ಬೋದೇನೋ, ಬಟ್ ಅವ್ರ ಕುಟುಂಬದಲ್ಲಿ ಎಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ, ದೇವೇಗೌಡರು, ಸಿದ್ದರಾಮಯ್ಯ ಹೋದ್ಮೇಲೆ ಮತ್ತು ಎಂ ಪಿ ಬಿ ಎಲ್ ಶಂಕರ್ ಹೋದ್ಮೇಲೆ ನಮ್ಮನ್ನು ಭಾಳ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವರೆಲ್ಲ ಮಕ್ಕಳು, ಅವ್ರ ಮಿಸ್ಸಸ್ ಇರ್ಬೋದು, ಎಲ್ಲರೂ ಭಾಳ ಅನ್ಯೋನ್ಯವಾಗಿದ್ದೋ ನಾವು. ನಾನು ಭಾಳ ಭಾಳ ಹತ್ತಿರದಲ್ಲೇ ಇದ್ದೆ. ಬಟ್ ರಾಜಕೀಯವಾದಂಥ ತೀರ್ಮಾನಗಳು ಭಾಳ ಗೊಂದಲ ಹೇಳದ್ನಲ್ಲ, ನಾನು ಸಿಕ್ಕಾಬಿಟ್ಟೆ ಗೊಂದಲ ಆಗ್ತಿದ್ದು. ಮತ್ತು ಅವ್ರಿಗೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಚಲುವರಾಯ ಸ್ವಾಮಿ ನಮ್ಮ ಕುಟುಂಬದ ಡಿಸ್ಟರ್ಬ್ ಆಗುತ್ತಾ ಅನ್ನೋ ಥರನೂ ಸನ್ನಿವೇಶ ಬತ್ತಿತ್ತೇನೋ, ಬೇರೆ ಬೇರೆಯವ್ರು ಹೇಳೋರು, ನಾನು ಅದ್ರ ಎಲ್ಲ ಆ ಥರ ಅನ್ಕೊಂಡಿಲ್ಲ ಅಂತ ನನ್ನ ಭಾವನೆ ಇತ್ತು. ಬಹುಶಃ ಕ್ರಮೇಣ ಕ್ರಮೇಣ ಅದು ನಿಜವೇನೋ ಅಂತ ಗೊತ್ತಿಲ್ಲ ನನಗೆ ಇವಾಗಲೂ, ಅದರಿಂದನೇ ಕಾರಣ ಈ ಥರ ಅಂತ ಅನ್ಕೊಳ್ಳಲ್ಲ. ಸೊ ರಾಜಕೀಯದಲ್ಲಿ ಕೆಲವೊಮ್ಮೆ ನಮ್ಮ ಒಳ್ಳೆತನನೂ ನಮಗೆ ಭಾಳ ವಿರುದ್ಧವಾದಂಥ ಸನ್ನಿವೇಶನ ಸೃಷ್ಟಿ ಮಾಡುತ್ತೆ. ಮತ್ತು ಬರೀ ಒಳ್ಳೆಯ ಕೆಲಸ ಮಾಡೋದು, ಒಳ್ಳೆಯ ಆಲೋಚನೆ ಮಾಡೋದು, ಸಿದ್ದರಾಮಯ್ಯನವ್ರಿಗಿಂತ ಒಳ್ಳೆಯ ಸೋತ್ರಲ್ಲಪ್ಪ, ಒಳ್ಳೆಯ ಕೆಲಸ. ಎಸ್ ಎಂ ಕೃಷ್ಣವ್ರು ಏನು ಮಾಡಿದರು, ಎಂಥ ಒಳ್ಳೆಯ ಕೆಲಸ ಮಾಡಿದರು. 5 ವರ್ಷ ಒಂದು ಸಣ್ಣ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ ಅವ್ರಿಗೆ, 64ಕ್ಕೆ ಬಂದುಬಿಟ್ರು.